ಸ್ಟೇಟು ಮೂಡ್ ಟೆಂಪ್ರೇಚರ್ ಜಾಸ್ತಿ ಆಗ್ತದೆ, ಹೊಗೆ ಜಾಸ್ತಿ ಆಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಏನೇನೋ ಪ್ರಯೋಗಗಳನ್ನು ಮಾಡಿದ್ವಿ, ಒಂದು ವಾರದಲ್ಲಿ ಕೊಳೆಯುವಂಥ ಔಷಧಿ ಕಂಡಿದ್ವಿ, ಅದು ಸಾಕಾಗಿಲ್ಲ ಅವರಿಗೆ. ಆಮೇಲೆ ಸ್ಮಾರ್ಟ್ ಸೀಡ್ ಅನ್ನೋದನ್ನು ಡೆವಲಪ್ ಮಾಡಿ ಎಲ್ಲೆಲ್ಲ ಮಾಡ್ತಾ ಇರ್ತೇವೆ ಕೃಷಿ ವಿಜ್ಞಾನಿಗೆ. ಆದ್ರೆ ನಂದು ಯೋಚನೆ ಆಯಿತು, ಮನೆಯಲ್ಲಿ ರೈತರು ಕೇಳಿದಾಗ ಒಂದು ಭತ್ತದ ಪೆಟ್ಟಿಗೆ ಅಂತ ಪಾತ್ರ ಕೇಳಿದೆ. ಪೆಟ್ಟಿ ಕಟ್ಟುತ್ತಲ್ಲ ಅದು ಒಬ್ರು 50 ರೂಪಾಯಿದು, ಒಬ್ರು 75, 125 ಹೇಳಿದ್ರು ಬರೋದು ಗೊತ್ತಿಲ್ಲ. ನಾನು ಅದಕ್ಕೆ ಇಷ್ಟ ಕಷ್ಟಪಡ್ತೀನಿ, ಪುಕ್ಕಡೆ ಅಂತ ಸಿಗುತ್ತೆ ತಗೊಂಡ್ಬಂದ್ಬಿಡಿ ಅಂತ ಹೇಳಿದ್ರು. ಅದು ಎಷ್ಟು ತಗೊಂಡ್ಬೇಕು ನೀವು ಬಿಟ್ಟಿದ್ದು, ದೊಡ್ಡ ದೊಡ್ಡ ಲಾರಿಗಳಿದಾವೆ ಇವತ್ತು, ತಗೊಂಡ್ಬಂದು ಮಾರಾಟ ಮಾಡಿದ್ರೆ ಬೇಡಲ್ಲ. ನಾವು ಸರ್ಕಾರಿ ಫಿಟ್ ಮಾಡ್ತಾ ಇದ್ದೀವಿ ಅಂದರೆ ಭಕ್ತರೆಲ್ಲ ಎಲ್ಲೆಲ್ಲಿ ಹಸ್ಗಳು, ಎಸ್ಪೆಷಲಿ ಗುಜರಾತಲ್ಲಿ ಎಂಪಿಗಳು ಸಂಖ್ಯೆ ಜಾಸ್ತಿ ಇದೆ, ಅಲ್ಲಿಗೆ ಕಳಿಸ್ಬೇಕಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಯಾವ ಪ್ರದೇಶದಿಂದ ಹೆಚ್ಚಿನ ರೈತರ ಉತ್ಪನ್ನಗಳು ಜಾಸ್ತಿ ಆಗ್ತದೆ ಅಲ್ಲಿಂದ ಪೆಟ್ರೋಲ್ ನಗರಗಳಿಗೆ ಅದನ್ನು ವರ್ಗಾವಣೆ ಮಾಡಬೇಕು. ಈಗ ನಮ್ಮ ಕರ್ನಾಟಕದಿಂದ ಹಾಲು ಹೋಗ್ತಾ ಇದೆ ಇಲ್ಲಿಗೆ, ಒಂದು ಗಾಡಿ ಹೋಗ್ತದೆ. ಅದೇ ರೀತಿ ಬೆಳಗಾವಿಯಿಂದ ತರಕಾರಿ ಹೋಗ್ತಾ ಇದೆ, ಕೋಲ್ಡ್ ಸ್ಟೋರೇಜ್ ಇದೆ, ಕೋಲ್ಡ್ ಕಂಟೈನರ್ ಹೋಗ್ತಾ ಇದೆ. ಗೋಕಾಕು ಮತ್ತು ಘಟಪ್ರಭಾ ಮತ್ತು ಬೆಳಗಾವಿಯಿಂದ ಹೋಗ್ತಾ ಇದೆ. ಅದೇ ರೀತಿ ಸೀಡ್ ವಸ್ತುದಿಂದ ಮಾವು ಭಾಳ ಬೆಳೀತಾರೆ. ಇದೆಲ್ಲ ನೀವು 100 ರೂಪಾಯಿ, ಅಲ್ಲೋದು 5 ರೂಪಾಯಿ ಕೆಜಿ. ಅದೇನು ಮಾಡ್ತಾರೆ, ತುಮಕೂರು ಅಲ್ಲಿಂದ ಒಂದು ಟ್ರೈನ್ ಬಿಟ್ಟಿದ್ದಾರೆ ಕಿಸಾನ್ ರೈಲ್ ಅಂತ. ಆ ಟ್ರೈನು ತುಂಬಿಕೊಂಡು ಡೆಲ್ಲಿ, ಆಗ್ರಾ, ಫರೀದಾಬಾದಲ್ಲೆಲ್ಲ ಮಾರಾಟ ಮಾಡ್ತಾರೆ. ಇಲ್ಲಿ ಉತ್ಪನ್ನ ಜಾಸ್ತಿ ಆಗಿರುತ್ತೆ. ಅಲ್ಲಿಂದ ಯಾವ ಬೆಟ್ರೋಲ್ಗಳಿಗೆ ಮತ್ತು ಕಿಸಾನ್ ರೈಲು ಸಹ ಈಗ ಅದು ಟ್ರಾನ್ಸ್ಪೋರ್ಟೇಷನ್ ಯೂಸ್ ಆಗಿದೆ. ಅದೇ ರೀತಿ ಈಗ ನೀವು ಭತ್ತ ಹುಲ್ಲು ಹೇಳಿದ್ರಲ್ಲ, ಭತ್ತ ಹುಲ್ಲನ್ನ ಟ್ರೈನ್ ತಗೊಳ್ಳೋದಲ್ಲ ಸರ್ಕಾರ ಮಾಡೋದಲ್ಲ, ಅದ್ರಾಗ ಏನಾಗ್ತದೆ 100 ರೂಪಾಯಿ ಬಿಟ್ಟರೆ ಮುಗಿದೋಯ್ತು. ಸೊ ಈ ಥರ ಯೋಜನೆಗಳು ಸರ್ಕಾರದಲ್ಲಿ ಇದ್ದಾವೆ, ಇಲ್ಲ ಅಂತಲ್ಲ. ಬಟ್ ಕಿಸಾನ್ ರೈಲ್ ಯೋಜನೆ ಸಹ ಎಸ್ಪೆಷಲಿ ಸೀರಿಯಸ್ ಬಂದು ನಾವು ಕಟ್ಟ ನೋಡಿದ್ರು. ಆಮೇಲೆ ಟೊಮೊಟೊ ಬೆಳೆ ಏನಿಲ್ಲ ಅವಾಗ ಜಾಸ್ತಿ ಆದರೂ ಸಹ ಅಹಮದಾಬಾದು, ಗುಜರಾತ್ ಎಲ್ಲೆಲ್ಲಿ ಫ್ಲಡ್ ಆಗಿ ಬೇಕಾಗುತ್ತಲ್ಲ ಅಲ್ಲಿಗೂ ಸಹ ಕಿಸಾನ್ ರೈಲ್ ಓಡಿಸುತ್ತಾರೆ. ಬಟ್ ಅದೇನು ಅದಷ್ಟೇ ವ್ಯವಸ್ಥಿತವಾಗಿಲ್ಲ.